ಯೋ ಯೋ ಹಾನಿ ಸಿಂಗ ಹಾಯ್ ಎಲ್ರು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತು ಅನಿ ಸಿಂಗ್ ಅವರ ಹೊಸ ಸಾಂಗ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಸಾಂಗ್ ಹೇಗಿದೆ ಅಂತ, ನನಗೆ ಅನಿ ಸಿಂಗ್ ಕಂಡ್ರೆ ತುಂಬ ಇಷ್ಟ. ಯಾಕೆಂತಂದರೆ ಪಾಪ್ ಆಫ್ ರ್ಯಾಪಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಇಷ್ಟ ನನಗೆ ಅನಿ ಸಿಂಗ್ ಕಂಡ್ರೆ. ಸೊ ಇವಾಗ ಹೊಸ ಸಾಂಗ್ ಬಂದಿದೆ, ಅದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ, ಹೇಗಿದೆ ಆ ಒಂದು ಸಾಂಗ್ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ರೊ ಮಕ್ಕಳ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಈ ಒಂದು ಸಾಂಗ್ನ ರಿವ್ಯೂ ಏನಕ್ಕೆ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಈ ಒಂದು ಸಾಂಗ್ನ ಕೇಳಿದ್ರೆ ತುಂಬ ಇಷ್ಟ ಆಯಿತು ನನಗೆ. ಆ ಒಂದು ಕಣಕ್ಕೆ ಒಂದು ಸಾಂಗ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನನಗೆ ಅನಿ ಸಿಂಗ್ ಅವ್ರ ಕಂಡ್ರೆ ನಂಗೆ ತುಂಬ ಇಷ್ಟ. ಆ ಒಂದು ಕಣಕ್ಕೂ ಕೂಡ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾನು ಯಾವುದೇ ರೀತಿ ಬೇರೆ ಭಾಷೆ ಅದು ಇದು ಅಂತ ನೋಡೋದಕ್ಕೆ ಹೋಗಲ್ಲ. ನನಗೇನಾದ್ರು ಅವರ ಒಂದು ವರ್ಕ್ ಇಷ್ಟ ಆಯ್ತಾ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಸೊ ಆ ಒಂದು ಕಣಕ್ಕೆ ಈ ಒಂದು ವಿಡಿಯೋನು ಕೂಡ ಮಾಡ್ತಾ ಇರೋದು ಅದೇ ಉದ್ದೇಶ. ನನಗೆ ಸಾಂಗ್ ಇಷ್ಟ ಆಯಿತು, ಅದಕ್ಕೆ ಮಾತಾಡೋದಕ್ಕೆ ಬಂದು ಕೂತಿದ್ದೀನಿ. ಸೊ ಅನಿ ಸಿಂಗ್ ಅವರು ಯಾರು ಗೊತ್ತಿಲ್ಲ ಹೇಳಿ, ಅವರು ಬಾಪ್ ಆಫ್ ರ್ಯಾಪಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ರ್ಯಾಪ್ ಸಾಂಗ್ಸ್ಗಳನ್ನ ಕೇಳ್ತಾ ಇದ್ರೆ ಡಿಫ್ರೆಂಟ್ ಆದಂಥ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅವರ ಒಂದು ರ್ಯಾಪ್ ಸಾಂಗ್ಸಲ್ಲಿ ಒಂದು ಒಂದು ಮೋಟಿವೇಟ್ ಮಾಡೋ ರೀತಿ ಅವರ ಲಿರಿಕ್ಸ್ಗಳಿರುತ್ತೆ, ಸ್ವಲ್ಪ ಜೋಶ್ ಬರುತ್ತೆ ಅಂತ ಹೇಳ್ಬೋದು ಅವರ ರ್ಯಾಪ್ ಸಾಂಗ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನನಗೆ ಪರ್ಸನಲಿ ನನಗೆ ಅನಿ ಸಿಂಗ್ ಕಂಡ್ರೆ ನನಗೆ ತುಂಬ ಇಷ್ಟ. ಸೊ ಇವಾಗ ಒಂದು ಅನಿ ಸಿಂಗ್ ಅವರ ಒಂದು ಹೊಸ ಸಾಂಗ್ ಬಂದಿದೆ, ಗುರು ನಾಲೋ ಇಷ್ಕ್ ಮಿಠಾ ಅಂತ. ಈ ಒಂದು ಸಾಂಗ್ನ ಕೇಳ್ತಾ ಇದ್ರೆ ಒಂದು ಗೂಸ್ ಪಂಪ್ಸ್ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು. ಯಾರು ಪಂಜಾಬಿ ಸ್ಟೈಲ್ನ ತುಂಬ ಇಷ್ಟಪಡ್ತೀರಾ ಪಂಜಾಬಿ ಡ್ಯಾನ್ಸ್ನ, ಸೊ ಈ ಒಂದು ಸಾಂಗ್ನ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ. ನನಗೆ ಈ ಒಂದು ಸಾಂಗ್ ತುಂಬ ಇಷ್ಟ ಆಯಿತು. ಆ ಒಂದು ಸಾಂಗಲ್ಲಿ ಅನಿ ಸಿಂಗ್ ಅವರ ಲುಕ್ ಅಂತೂ ನನಗೆ ತುಂಬ ಇಷ್ಟ. ಯಾಕೆಂತಂದರೆ ಅವ್ರನ್ನ ನಾವು ಮುಂಚೆ ಎಲ್ಲ ಸಿಕ್ಸ್ ಪ್ಯಾಕಲ್ಲಿ ನೋಡಿದ್ದವ್ರು ನಾವು, ಅವ್ರನ್ನ ತುಂಬ ಸಣ್ಣಕ್ಕಿದ್ರು, ಒಂದು ಸಿಕ್ಸ್ ಪ್ಯಾಕ್ ಮೇಂಟೈನ್ ಮಾಡಿದರು. ಬಟ್ ಇವಾಗ ತುಂಬ ಓದ್ಕೊಬಿಟ್ಟಿದ್ದಾರೆ. ಬಟ್ ಅವರು ಎಷ್ಟೇ ಓದ್ಕೊಂಡ್ರು ಹೆಂಗೆ ಇದ್ರೂ ಕೂಡ ಅವರು ಒಂದು ಸ್ಟೈಲಿಶ್ ಲುಕ್ಕು ಮಿಸ್ ಆಗಲ್ಲ. ಒಂದು ಡಿಫ್ರೆಂಟ್ ಆದಂಗೆ ಒಂಥರ ಕೂದಲು ಬಿಟ್ಬಿಟ್ಟು ಇವಾಗ ತುಂಬ ಚೆನ್ನಾಗಿ ಕಾಣ್ತಾರೆ ಅಂತ ಹೇಳ್ಬೋದು. ಅವರೇ ಒಂದು ಸ್ಟೈಲಿಶ್ ರ್ಯಾಪರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಸಾಂಗ್ನ ನೋಡಿಲ್ಲ ಹೋಗಿ ಸಾಂಗ್ ನೋಡಿ. ಈ ಸಾಂಗ್ ಬಂದು ರೀಮೇಕ್ ಸಾಂಗ್ ಇದು. ಸೊ ಮುಂಚೆ ಸಾಂಗ್ ಬಂದಿತ್ತು, ಅದನ್ನೇ ಇವರು ರೀಮೇಕ್ ಮಾಡಿದ್ದಾರೆ. ಬಟ್ ಈ ಒಂದು ಸಾಂಗ್ನ ಕೇಳ್ತಾರೆ ನಿಮಗೆಲ್ಲೂ ರೀಮೇಕ್ ಅನ್ಸಲ್ಲ. ಯಾಕೆಂತಂದರೆ ನಮ್ಮ ಒಂದು ಜನ್ರೇಷನ್ಗೆ ಯಾವ ರೀತಿ ಬೇಕು ಸಾಂಗು ಆ ರೀತಿ ಅವರು ರೀಮೇಕ್ ಮಾಡಿದ್ದಾರೆ. ಕೇಳ್ತಾಯಿದ್ರೆ ತುಂಬ ಕ್ಲೀನಾಗಿದೆ, ಸೊ ಒಂಥರ ಡಿಫ್ರೆಂಟ್ ಆದಂಥ ಒಂದು ಫೀಲ್ ಕೊಡುತ್ತೆ. ಅದರಲ್ಲೂ ನನಗೆ ಅನಿ ಸಿಂಗ್ ಅವರು ಒಂದೆರಡು ಸ್ಟೆಪ್ ಹಾಕ್ತಾರೆ, ಅದು ನನಗೆ ತುಂಬ ಇಷ್ಟ. ಅವ್ರು ಜಾಸ್ತಿ ಡ್ಯಾನ್ಸ್ ಮಾಡೋದಕ್ಕೆ ಹೋಗಲ್ಲ, ಒಂದು ಸಿಂಪಲಾಗಿ ಒಂದು ಪಂಜಾಬಿ ಸ್ಟೈಲ್ ಸ್ಟೆಪ್ ಹಾಕ್ತಾರೆ. ಸೊ ಪಂಜಾಬಿ ಸ್ಟೈಲ್ ಸ್ಟೆಪ್ ನನಗೆ ತುಂಬ ಇಷ್ಟ, ಅದನ್ನು ಮಾಡಿದ್ದಾರೆ ಅದರಲ್ಲಿ. ಸೊ ತುಂಬ ಇಷ್ಟ ಆಯಿತು ಸಾಂಗು. ಸೊ ಯಾರೆಲ್ಲ ಈ ಒಂದು ಸಾಂಗ್ನ ನೋಡಿಲ್ಲ ಹೋಗಿ ಸಾಂಗ್ನ ನೋಡಿ. ಸೊ ಈ ಒಂದು ಸಾಂಗು ನಂಬರ್ ಒನ್ ಟ್ರೆಂಡಿಂಗಲ್ಲಿತ್ತು. ಸೊ ಇವಾಗ ನಮ್ಮ ಕನ್ನಡ ಸಿನಿಮಾಕ್ಕೆ ಯಾವುದು ಕುರುಕ್ಷೇತ್ರ ಸಿನಿಮಾ ಟ್ರೈಲರ್ ಇವಾಗ ನಂಬರ್ ಒನ್ ಸ್ಥಾನದಲ್ಲಿದೆ, ತುಂಬ ಖುಷಿಯಾದಂಥ ವಿಷಯ. ಸೊ ಈ ಒಂದು ಸಾಂಗ್ ಇವಾಗ ಕೆಳಗೆ ಬಂದ್ಬಿಟ್ಟಿದೆ, ಐದನೇ ಟ್ರೆಂಡಿಂಗಲ್ಲಿ ಏನೋ ಇದೆ. ಸೊ ನೋಡೋಣ ಈ ಒಂದು ಸಾಂಗ್ ಒಟ್ಟಿನ ನಿಮಗೆ ಟಿ ಸೀರೀಸಲ್ಲಿ ನಿಮಗೆ ಸಿಗುತ್ತೆ. ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಹಾಕಿರ್ತೀನಿ, ಹೋಗಿ ವಿಡಿಯೋನ ನೋಡಿ, ತುಂಬ ಚೆನ್ನಾಗಿದೆ, ನಿಮಗೆ ಸಾಂಗ್ ಇಷ್ಟ ಆಗುತ್ತೆ. ಸೊ ಭಾಷೆ ಯಾವುದು ಅಂತ ನೋಡೋದಕ್ಕೆ ಹೋಗಬೇಡಿ, ನಿಮಗೆ ಖುಷಿ ಸಿಗ್ತಾ ಇದೆಯಾ ಯಾವುದಾದ್ರು ಒಂದು ಸಾಂಗಿಂದ ಅಥವಾ ಸಿನಿಮಾಯಿಂದ, ಅದನ್ನು ಎಂಜಾಯ್ಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಈ ಒಂದು ಸಾಂಗ್ನ ಆಲ್ರೆಡಿ ನೋಡಿದ್ದೀರಾ, ಸೊ ಕಮೆಂಟ್ ಮಾಡಿ ನೋಡಿರೋರು ಹೇಗನ್ಸಿದೆ ಆ ಒಂದು ಸಾಂಗ್ನ ಕೇಳಿ, ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ. ಸೊ ನೋಡಿಲ್ದಾದವರು ನೋಡಿಬಿಟ್ಟು ಆಮೇಲೆ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಒಟ್ಟಿನಲ್ಲಿ ಈ ಒಂದು ಸಾಂಗ್ ಅಂತೂ ಒಂದು ಗೂಸ್ ಪಂಪ್ಸ್ ಕೊಡುತ್ತೆ ಅಂತಲೇ ಹೇಳ್ತಾ ಈ ಒಂದು ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಅನಿ ಸಿಂಗ್ ನೆಕ್ಸ್ಟ್ ಸಾಂಗ್ ಬೇಗ ಬರಪ್ಪ. ಯೋ ಯೋ ಹಾ ಅನಿ ಸಿಂಗ್.